ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಸಮಯ 6 ಆಗಿದೆ. ನಾನು ಡೈಲಿ ಎದ್ದೇಳೋದು 6 ಗಂಟೆ. ಸ್ಕೂಲ್ ಇದ್ದಾಗೆಲ್ಲ 5 ಗಂಟೆಗೆ ಎದ್ದೇಳ್ತಿದ್ದೆ. ಈಗ 6 ಗಂಟೆಗೆ ಎದ್ದಿರೋದ್ರಿಂದ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗುವಷ್ಟೊತ್ತಿಗೆ ಈಗ 6 ಆಗಿದೆ. ಹೊರಗಡೆ ಎಷ್ಟು ಕತ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜೊತೆಗೆ ಚಳಿ ಕೂಡ ಇದೆ. ನಾನು ಚಳಿ ಇರೋದಕ್ಕಿಂತ ಮುಂಚೆ ಎಲ್ಲ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೆ. ಚಳಿಗಾಲ ಇರೋದ್ರಿಂದ ನಾನು ಸಂಜೆ ಹೋಗ್ತಾ ಇದ್ದೀನಿ. ಎಲ್ಲ ವಿಂಡೋಸ್ ಕರ್ಟನ್ಸ್ನು ಟೈ ಮಾಡೋ ಕೆಲಸದಿಂದ ನನ್ನ ಕೆಲಸ ಶುರುವಾಗುತ್ತೆ. ಅದೊಂದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಎಲ್ಲ ವಿಂಡೋಸ್ ಕರ್ಟನ್ಸನ್ನು ಟೈ ಮಾಡಿ ಆಮೇಲೆ ನಾನು ಉಳಿದಿರೋ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಟೈ ಮಾಡ್ತಾ ಇರೋ ಕರ್ಟನ್ಸು ಡೈನಿಂಗ್ ಹಾಲ್ದು. ನೆಕ್ಸ್ಟ್ ನನ್ನ ಕಿಚನ್ ಕೆಲಸ ಶುರುವಾಗುತ್ತೆ. ನಾನು ರಾತ್ರಿನೇ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬಟ್ ಎಲ್ಲ ನಾನು ಪಾತ್ರೆನೆಲ್ಲ ನೀರು ಸೋರೋಕೆ ಇಟ್ಟಿರ್ತೀನಲ್ವ, ಅದನ್ನೆಲ್ಲ ಅದ್ರ ಜಾಗಕ್ಕೆ ಇಡೋವರೆಗೂ ನಾನು ಬೇರೆ ಕೆಲಸ ಮಾಡಲ್ಲ. ಯಾಕಂದರೆ ಎಲ್ಲ ಅದ್ರ ಜಾಗಕ್ಕೆ ಸೇರ್ಕೊಂಡ್ಬಿಟ್ರೆ ಮಾತ್ರ ಕಿಚನೆಲ್ಲ ಫುಲ್ ಖಾಲಿ ಖಾಲಿ ಅನಿಸುತ್ತೆ. ಇಲ್ಲ ಅಂದರೆ ಎಲ್ಲ ಅಲ್ಲೇ ತುಂಬ್ಕೊಂಡು ತುಂಬ್ಕೊಂಡು ಏನು ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಮೇನ್ ಕಿಚನ್ ಕ್ಲೀನಾಗಿದ್ದರೆ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಒಂಥರ ಇನ್ನೂ ಕೆಲಸ ಇದೆಯಲ್ಲ ಇದೆಯಲ್ಲ ಅಂತ ಮನಸ್ಸು ಒಂಥರ ಸಮಾಧಾನನೇ ಇರಲ್ಲ. ಹಾಗಾಗಿ ನಾನು ಯಾವಾಗಲೂ ಆದಷ್ಟು ಕಿಚನನ್ನು ಕ್ಲೀನ್ ಇಡೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಒಂದೊಂದು ದಿವಸ ನಾನು ಏನಾದರೂ ನೈಟ್ ಪಾತ್ರೆ ತೊಳಿದೆ, ಕಿಚನ್ ಕ್ಲೀನಿಂಗ್ ಮಾಡಿದೆ, ಮಲಗಿದ್ರೆ ಮುಗೀತು. ಬೆಳಗ್ಗೆ ಅಂತೂ ಒಂದೆರಡು ಗಂಟೆ ಅದರಲ್ಲೇ ಹೋಗಿಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ನೈಟೇ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಯಾಕಂದರೆ ಅರ್ಧ ದಿವಸ ಅದರಲ್ಲೇ ಹೋಯ್ತೇನೋ ಅನಿಸ್ಬಿಡುತ್ತೆ. ಹಾಗಾಗಿ ನೈಟೇ ಕಿಚನ್ ಕ್ಲೀನಿಂಗ್ ಮಾಡಿ ಮಲ್ಕೊಳ್ತೀನಿ ನಾನು. ಇದಾದಮೇಲೆ ನಾನು ಮಾಡೋ ನೆಕ್ಸ್ಟ್ ಕೆಲಸ ಗ್ರೀನ್ ಟೀ ಕುಡಿಯೋದು. ಇದೊಂದು ನನಗೆ ಅಭ್ಯಾಸ. ಯಾವಾಗಿದ್ರೂ ಮಾರ್ನಿಂಗ್ ಎದ್ದ ತಕ್ಷಣ 1 ಕಪ್ ಗ್ರೀನ್ ಟೀ ಕುಡಿದು ಆಮೇಲೆ ನಾನು ಮಿಕ್ಕಿರೋ ಕೆಲಸ ಮಾಡ್ತೀನಿ. ಏನೋ ಒಂಥರ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನು ಕುಡಿದ್ರೆ ಒಂಥರ ಆ್ಯಕ್ಟಿವ್ನೆಸ್ ಬಂದಂಗೆ ಅನಿಸುತ್ತೆ ನನಗೆ. ಹಾಗಾಗಿ ಫಸ್ಟ್ ಗ್ರೀನ್ ಟೀ ಕುಡಿತೀನಿ. ನೋಡಿ, ಗ್ರೀನ್ ಟೀ ರೆಡಿ. ಹಾಗೆ ನೀವೇನಾದರೂ ಗ್ರೀನ್ ಟೀ ಕುಡಿತಾ ಇದ್ದರೆ ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರೀನ್ ಟೀ ಬ್ಯಾಗನ್ನು ಬಿಸಾಕಬೇಡಿ. ಏಕೆಂದರೆ ನೋಡಿ, ಈ ಥರ ಕಣ್ ಕೆಳಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ ಕೆಳಗಿರೋ ಡಾರ್ಕ್ ಸರ್ಕಲ್ಸು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಗ್ರೀನ್ ಟೀ ಕುಡಿಬೇಕಾದ್ರೆ ಇದು ನನ್ನ ಫೇವ್ರೆಟ್ ಪ್ಲೇಸು. ನಾನು ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಇಲ್ಲೇ ನಾನು ಗ್ರೀನ್ ಟೀನ ಕುಡಿಯೋದು. ಗ್ರೀನ್ ಟೀ ಕುಡಿದ್ಮೇಲೆ ನಾನು ಮಾಡೋ ಫಸ್ಟ್ ಕೆಲಸ ಕಸ ಗುಡಿಸೋದು. ಕಿಚನಿಂದ ನಾನು ಕಸ ಗುಡ್ಸೋಕ್ಕೆ ಶುರು ಮಾಡ್ತೀನಿ. ಅದಾದಮೇಲೆ ಡೈನಿಂಗ್ ಹಾಲು. ಸ್ವಲ್ಪ ಚೇರ್ ಆ ಕಡೆ ಈ ಕಡೆ ಆಗಿರುತ್ತೆ. ಜೊತೆಗೆ ಮಕ್ಕಳು ಅದು ಇದು ತಿಂದು ಚೇರ್ ಕೆಳಗಡೆ ಎಲ್ಲ ಒಂಥರ ಗಲೀಜು ಮಾಡಿಬಿಟ್ಟಿರ್ತಾರೆ. ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಗುಡಿಸಿರೋ ಕಸನ ನಾನು ಅಲ್ಲಲ್ಲೇ ಕಸದ ಮರದಲ್ಲಿ ತುಂಬ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಗುಡಿಸಿನೂ ವೇಸ್ಟು, ಆ ಕಡೆ ಈ ಕಡೆ ಹೋಗಿಬಿಡುತ್ತೆ ಕಸ ಎಲ್ಲ. ಹಾಲಲ್ಲಿ ಕಸ ಗುಡಿಸೋದಕ್ಕಿಂತ ಮುಂಚೆ ನಾನು ಟಿಪಾಯಿ ಕೆಳಗಡೆ ಇರೋ ಬುಕ್ಸನ್ನೆಲ್ಲ ಜೋಡಿಸ್ಕೊಳ್ತೀನಿ. ಈವ್ನಿಂಗ್ ಟೈಮ್ ಚಿಕ್ಕವನು ಓದಬೇಕಾದ್ರೆ ಬುಕ್ಸನ್ನೆಲ್ಲ ಹಡಿರ್ತಾನೆ. ಬುಕ್ಸನ್ನೆಲ್ಲ ನಾನು ನೀಟಾಗಿ ಜೋಡಿಸಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡ್ತೀನಿ. ಹಾಗೆ ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬಿಸ್ಕೆಟ್ ಆಗಲಿ ಬೇರೆ ಏನೇ ಸ್ನ್ಯಾಕ್ಸ್ ಆದರೂ ಕೂಡ ಎಲ್ಲ ಚೆಲ್ಲಾಡ್ಬಿಟ್ಟಿರ್ತಾರೆ. ಹಾಗಾಗಿ ಬೆಳಗ್ಗೆ ಸೋಫಾ ಕವರೆಲ್ಲ ಚೆನ್ನಾಗೆಲ್ಲ ಜಾಡಿಸಿ ಆಮೇಲೆ ಕಸ ಗುಡಿಸ್ಕೊಳ್ತೀನಿ. ಎಷ್ಟೇ ಕ್ಲೀನಾಗಿ ಕಸ ಗುಡಿಸಿದ್ರೂ ಮಕ್ಕಳು ಅದು ಇದು ಚೆಲ್ಲಾಡ್ತಾನೆ ಇರ್ತಾರೆ. ಬರೀ ಕೂಡಿಸ್ತಾನೇ ಇರಬೇಕು. ಒಂದೊಂದು ಸಾರಿ ಅನಿಸ್ತಾ ಇರುತ್ತೆ ಫುಲ್ ಡೇ ಬರೀ ನನಗೆ ಗುಡಿಸೋದು ಒರೆಸೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತಲ್ಲ ಅಂಥೇಳಿ. ಫಸ್ಟ್ ಫ್ಲೋರ್ ಕಸನ ನಾನು ಸಂಜೆ ಗುಡಿಸ್ತೀನಿ. ಯಾಕಂದರೆ ಬೆಳಗ್ಗೆ ಮೇಲೆ ಕೆಳಗೆ ಅಂದರೆ ತುಂಬ ಕೆಲಸ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಸಂಜೆ ನಾನು ಫ್ರೀ ಇರ್ತೀನಲ್ಲ, ಆ ಟೈಮಲ್ಲಿ ಸಂಜೆ ನಾನು ಮೇಲ್ಗಡೆ ಕಸ ಗುಡಿಸಿರ್ತೀನಿ.
ಕಸ ಗುಡಿಸಿದ ಮೇಲೆ ನಾನು ನೆಕ್ಸ್ಟು ಬಾಗಿಲು ತೊಳಿತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ತೊಳಿಬೇಕು ಅಂದರೆ ತುಂಬ ಕತ್ಲೆ ಕತ್ಲೆ ಇರುತ್ತೆ, ಹಾಗಾಗಿ ಸ್ವಲ್ಪ ಬೆಳಕಾದ ಮೇಲೇ ನಾನು ಬಾಗಿಲು ತೊಳೆಯೋದು. ನೋಡಿ ಜಸ್ಟ್ ಹಾಲು ಕೊಟ್ಟು ಹೋದರು. ಹುಷಾರಿಲ್ಲದೆ ಇದ್ದಾಗ ಯಾವಾಗಲಾದರೂ ಒಂದು ದಿವಸ ಮಿಸ್ಸಾಗಿ ನಾನು ಬಾಗಿಲು ತೊಳಿಲಿಲ್ಲ ಅಂದರೆ ಅಲ್ಲಿ ಕಾಲಿಡೋಕ್ಕೆ ಆಗಿರೋದಿಲ್ಲ, ಅಷ್ಟು ಧೂಳಾಗಿರುತ್ತೆ. ಹಾಗೆ ಬೆಳಗ್ಗೆ ಬೆಳಗ್ಗೆ ಬಾಗಿಲು ತೊಳೆದು ರಂಗೋಲಿ ಹಾಕಿದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಹೊಸ್ತಿಲಿಗೆ ಕುಂಕುಮ ಹಚ್ಚಿ ಈಗ ನಾನು ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ. ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಆಗಿರಲಿಲ್ಲ. ಈಗ ಗೇಟ್ ಮುಂದೆ ರಂಗೋಲಿ ಹಾಕಿದ್ದೀನಿ. ನೋಡಿ ಈ ಥರ ಬಂದಿದೆ. ನಾನೀಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನೈಟೇ ನಾನು ಪೂರಿ ಮಾಡಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ಆಲೂಗಡ್ಡೆನ ನೈಟು ತೊಳೆದಿಟ್ಟಿದ್ದೆ ಕ್ಲೀನಾಗಿ ಸಾಗು ಮಾಡಬೇಕು ಅಂತ. ಸೊ ಹಾಗಾಗಿ ಈಗ ನಾನು ಆಲೂಗಡ್ಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಕಿಚನ್ ವೇಸ್ಟನ್ನು ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಕೆಲಸ ಜಾಸ್ತಿ ಆಗುತ್ತೆ ಅಂತ. ನಾನು ನೈಟೇ ಆಲೂಗಡ್ಡೆನ ಒಂದು ಸಾರಿ ಕ್ಲೀನಾಗಿ ತೊಳೆದ್ರೂ ಕೂಡ ಮತ್ತೊಂದು ಸಾರಿ ನೀರಲ್ಲಿ ತೊಳಿತಾ ಇದ್ದೀನಿ. ಹಾಗೆ ಬಟಾಣಿನೂ ನಾನು ಆಲೂಗಡ್ಡೆ ಜೊತೆ ಸಾಗುಗೆ ಮಿಕ್ಸ್ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ನೈಟೇ. ಆಲೂಗಡ್ಡೆ ಮತ್ತು ಬಟಾಣಿನ ನಾನು ಸಪ್ರೇಟ್ ಸಪ್ರೇಟಾಗಿ ಕುದಿಸಲ್ಲ, ಯಾಕಂದರೆ ನಾನು ಸಾಗು ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ಹನ್ನನ್ನಾಗಿ ಕುದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಬಟಾಣಿ ಜೊತೆನೇ ನಾನು ಆಲೂಗಡ್ಡೆನೂ ಪೀಸ್ ಪೀಸ್ ಮಾಡಿ ಕುದಿಸಿರ್ತೀನಿ. ಈಗ ಆಲೂಗಡ್ಡೆ ಬಟಾಣಿನ ನಾನು ಕುದಿಸೋಕ್ಕಿಡ್ತಾ ಇದ್ದೀನಿ. ಈ ಕಡೆ ಹಾಲು ಪ್ಯಾಕೆಟನ್ನು ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ, ಈಗ ಹಾಲನ್ನು ಕಸಕ್ಕಿಡ್ತಾ ಇದ್ದೀನಿ. ಈಗ ಪೂರಿಗೆ ನಾನು ಹಿಟ್ಟು ಕಲಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬಿಸಿ ಸ್ಟೌವ್ ಮೇಲೆ ನಾನು ಹಿಟ್ಟಿನ ಸಾನಿಗೆ ಇಟ್ಟಿದ್ದರಿಂದ ಅದು ಸುಟ್ಟೋಗಿದೆ. ನೋಡಿ ಅಲ್ಲಿ ಒಂದು ಹೋಲಾದಂಗೆ ಆಗಿದೆ ದೊಡ್ಡದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾನಿಗೆ ಅಂತೀವಿ, ಈ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ. ಇದಕ್ಕೆ 4 ಚಮಚದಷ್ಟು ನಾನು ಕುಕ್ಕಿಂಗ್ ಆಯಿಲ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆ ಚಪಾತಿನೂ ಇದೇ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ನಾನು ಕಲಸ್ಕೊಳ್ತಾ ಇದ್ದೀನಿ. ಪೂರಿಗೆ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಳ್ತೀನಿ ನಾನು. ಗಟ್ಟಿಯಾಗಿ ಕಲಸ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ, ಮೆತ್ತಗಾದರೆ ಪೂರಿ ಕ್ರಿಸ್ಪಿಯಾಗಿ ಬರಲ್ಲ ಅಷ್ಟೊಂದು ಚೆನ್ನಾಗಿ. ಸಂಡೇ ಮಾರ್ನಿಂಗ್ ರುಟೀನ್ ವೀಡಿಯೋದಲ್ಲಿ ನಾನು ಮೈದಾ ಹಿಟ್ಟಿನ ಪೂರಿ ಮಾಡೋದು ತೋರಿಸಿದ್ದೆ, ಇವತ್ತು ನಾನು ಗೋಧಿ ಹಿಟ್ಟಿನ ಪೂರಿ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ನಾವು ಗೋಧಿ ಹಿಟ್ಟಿನ ಪೂರಿನೇ ಮಾಡೋದು, ಮೈದಾ ಬಾಡಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ನೋಡಿ ಪೂರಿ ಹಿಟ್ಟು ರೆಡಿ ಆಯಿತು, ಆದಷ್ಟು ಗಟ್ಟಿಯಾಗಿ ನಾನು ಕಲಸ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಮುಚ್ಚಿ ನಾನು ಸೈಡ್ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಆಗಲೇ ಕಸ ಗುಡಿಸಿದ್ದೆ, ಈಗ ನೆಲ ಒರೆಸ್ತಾ ಇದ್ದೀನಿ. ನಾನು ನೆಲನ ಡೈಲಿ ಒರೆಸ್ತೀನಿ, ಫಸ್ಟ್ ಫ್ಲೋರಲ್ಲಿ ಮಾತ್ರ ಒಂದು ದಿವಸ ಬಿಟ್ಟು ಒಂದು ದಿವಸ ಒರೆಸ್ತೀನಿ. ಗ್ರೌಂಡ್ ಫ್ಲೋರು ನಾನು ಡೈಲಿ ಮಿಸ್ ಮಾಡದೆ ಒರೆಸ್ತೀನಿ, ಯಾಕಂದರೆ ತುಂಬ ಗಲೀಜು ಅನಿಸುತ್ತೆ ಒಂದು ದಿವಸ ಬಿಟ್ಟರೂ ಕೂಡ. ಬೆಡ್ರೂಮ್ ಕಸ ಮಾತ್ರ ನಾನು ಸ್ವಲ್ಪ ಲೇಟಾಗಿ ಗುಡಿಸ್ತೀನಿ, ಯಾಕಂದರೆ ಹಸ್ಬೆಂಡ್ ಒಂದೊಂದು ಸಾರಿ ನೈಟ್ ಶಿಫ್ಟ್ ಎಲ್ಲ ಮಾಡಿ ಬಂದಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಬೆಡ್ರೂಮ್ ಕಸ ಅಷ್ಟು ಬೇಗ ಗುಡ್ಸೋಕ್ಕೆ ಹೋಗೋಲ್ಲ, ಸೌಂಡ್ ಆದರೆ ಎದ್ದುಬಿಡ್ತಾರೆ ಅಂತ. ಸ್ವಲ್ಪ ಅವರೆಲ್ಲ ಎದ್ದ ಮೇಲೆ ಎಲ್ಲ ನಾನು ಬೆಡ್ಡೆಲ್ಲ ಸರಿ ಮಾಡಿ ಆಮೇಲೆ ನಾನು ಕಸ ಗುಡಿಸಿ ನೆಲ ಒರೆಸಿರ್ತೀನಿ.
ನೆಲ ಒರೆಸೋದೆಲ್ಲ ಆದಮೇಲೆ ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಜಸ್ಟ್ ಸ್ನಾನ ಆಯಿತು, ಈಗ ನೆಕ್ಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಾಡೋ ಕೆಲಸ ದೇವರಿಗೆ ದೀಪ ಹಚ್ಚೋದು. ನಿನ್ನೆ ಫ್ರೈಡೇ ಆಗಿದ್ದರಿಂದ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ. ಹಾಗಾಗಿ ಇವತ್ತು ನಾನು ಬರೀ ದೀಪ ಅಷ್ಟೇ ಹಚ್ತಾ ಇದ್ದೀನಿ. ಹೂ ಕೂಡ ಫ್ರೆಶ್ ಆಗೇ ಇದೆ, ಹಾಗಾಗಿ ಹೂನೂ ನಾನೇನು ಚೇಂಜ್ ಮಾಡ್ತಾ ಇಲ್ಲ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರಿಂದ ನಾನು ಯೂಸ್ ಮಾಡ್ತಾ ಇರೋ ಕೈ ನಿಮಗೆ ಲೆಫ್ಟ್ ಅಂತ ಅನಿಸ್ತಾ ಇರ್ಬೋದು, ಇಲ್ಲ ನಾನು ಬಲಗೈನೇ ಯೂಸ್ ಮಾಡ್ತಾ ಇರೋದು. ಹೆಚ್ಚಾಗಿ ನಾನು ಮಾರ್ನಿಂಗ್ ಟೈಮ್ ಧೂಪನೇ ಹಚ್ಚಿರ್ತೀನಿ. ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಧೂಪ ಹಚ್ಚೋದ್ರಿಂದ. ಈ ಥರ ಆಗಿದೆ ನೋಡಿ ಪೂಜೆ. ಮತ್ತು ನಾನು ಉದ್ಕಡ್ಡಿನ ಹೊರಗಡೆನೇ ಹಚ್ಚಿರ್ತೀನಿ, ಯಾಕಂದರೆ ದೇವ್ರ ಮನೇಲಿ ಹಚ್ಚೋದ್ರಿಂದ ಟೈಲ್ಸ್ ಎಲ್ಲ ಕಪ್ಪು ಕಪ್ಪಗೆ ಆಗಿಬಿಡುತ್ತೆ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಈಗ ಬ್ರೇಕ್ಫಾಸ್ಟಿಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಸಾಗುಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವನ್ನ ನಾನು ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಸಣ್ಣಗೆ ಹೆಚ್ಚಿರೋ ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಅರಿಶಿನ. ನೋಡಿ ಆಲೂಗಡ್ಡೆ ಮತ್ತು ಬಟಾಣಿ ಚೆನ್ನಾಗಿ ಕುದ್ದಿದೆ. ನಾನು ಮೀಡಿಯಂ ಸೈಜ್ದು ಒಂದು 6-7 ಆಲೂಗಡ್ಡೆ ತೊಗೊಂಡಿದ್ದೆ. ನೋಡಿ ಆಲೂಗಡ್ಡೆ ಮತ್ತು ಬಟಾಣಿ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಈಗ ನಾನು ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ನೀರನ್ನು ಹಾಕ್ಕೋಬೇಕು, ಇಲ್ಲಾಂದರೆ ತುಂಬ ಥಿಕ್ನೆಸ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಅಂದರೆ ಅಚ್ಚಕಾರದ ಪೌಡ್ರ್ ಹಾಕ್ಕೋಬೋದು. ನೆಕ್ಸ್ಟು ಧನಿಯಾ ಪೌಡ್ರು, ಹಾಗೆ ಗರಂ ಮಸಾಲ. ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಈಗ ನಾನು ಇದಕ್ಕೆ ಕಸೂರಿ ಮೆತ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು. ಕೊನೆಯಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಗೆ ಹೆಂಚಿರೋ ಕೊತ್ತಂಬರಿ ಸೊಪ್ಪು. ಫೈನಲಿ ಆಲೂ ಬಟಾಣಿ ಸಾಗು ರೆಡಿ ಆಯಿತು. ನೆಕ್ಸ್ಟ್ ನಾನೀಗ ಪೂರಿ ಲಟ್ಸೋಕೆ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಮ ಮಕ್ಕಳನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ ಎಲ್ಲರೂ. ನನ್ನ ಚಿಕ್ಕ ಮಗ ಬಂದಿದ್ದಾನೆ ಪೂರಿ ಲಟ್ಸೋಕೆ. ಕ್ಯಾಮ್ರಾ ನೋಡಿದರೆ ಅವನು ಕೆಲವೊಂದು ಆ್ಯಕ್ಟಿಂಗ್ ಎಲ್ಲ ಶುರು ಆಗಿಬಿಡುತ್ತೆ. ನೋಡಿ ಎಕ್ಸ್ಪ್ರೆಷನ್ ಎಲ್ಲ ಏನೇನೋ ಮಾಡ್ತಾ ಇದ್ದಾನೆ ಕ್ಯಾಮ್ರಾ ನೋಡಿ. ಅವನು ಏನೇನೋ ಸ್ಟೋರಿ ಹೇಳ್ತಾ ಇದ್ದ, ನಾನು ಹ್ಞೂ ಹಾ ಅಂತ ಕೇಳಿಕೊಂಡು ಪೂರಿ ಲಟ್ಸ್ತಾ ಇದ್ದೆ. ಚಿಕ್ಕವನಿಗೆ ಪೂರಿ ಅಂದರೆ ತುಂಬ ಇಷ್ಟ, ಆವಾಗವಾಗ ಕೇಳ್ತಾ ಇರ್ತಾನೆ ಪೂರಿ ಏನಾದರೂ ನಾನು ಮಾಡೋದು ತುಂಬ ದಿವಸ ಆಗಿದ್ದರೆ ಮಾಡು ಮಾಡು ಅಂತ ಹೇಳ್ತಾ ಇರ್ತಾನೆ.
ನಾನು ಎರಡೇ ಎರಡು ಪೂರಿನ ಯಾವ ರೀತಿ ಬಂದಿದೆ ಅಂತ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಬಂದಿದೆ. ಈಗ ಆಲ್ರೆಡಿ 8:30 ಆಗಿದೆ. ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ನಿಮಗೆ 9 ಗಂಟೆಗೆ ಸಿಗ್ತೀನಿ. ಸೊ ಜಸ್ಟ್ ಈಗ ತಿಂಡಿ ಆಯಿತು. ಮಾರ್ನಿಂಗ್ 6 ಗಂಟೆಗೆ ಎದ್ದರೆ 9 ಗಂಟೆವರೆಗೂ ಇಷ್ಟು ಕೆಲಸ ಆಗುತ್ತೆ ನನ್ನ ಮನೆ ಕ್ಲೀನಿಂಗು, ಸ್ನಾನ, ಪೂಜೆ, ಹಾಗೆ ತಿಂಡಿ ಕೆಲಸ ಎಲ್ಲ ಮುಗಿಯುತ್ತೆ. 9 ಗಂಟೆ ಮೇಲೆ ಇನ್ನು ನಾನು ವಾಷಿಂಗ್ ಮಷಿನ್ ಬಟ್ಟೆ ಹಾಕಿರ್ತೀನಿ, ಎಲ್ಲ ಒಣಗಿ ಹಾಕ್ಕೋಬೇಕು. ಹಾಗೆ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಮಕ್ಕಳನ್ನ ಸ್ವಲ್ಪ ಆನ್ಲೈನ್ ಕ್ಲಾಸ್ ಇರುತ್ತೆ, ಓದಿಸ್ಬೇಕು. ಇಷ್ಟು ಸ್ವಲ್ಪ ಕೆಲಸ ಇರುತ್ತೆ. ಇಷ್ಟು ನಂದು 6 to 9 ಮಾರ್ನಿಂಗ್ ರುಟೀನ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.